ರಾತ್ರೋ ರಾತ್ರಿ ಪುನೀತ್ ರಾಜ್ಕುಮಾರ್ ಅವರ ಮೊಬೈಲನ್ನು ಚೆಕ್ ಮಾಡಿದಂತಹ ಅಶ್ವಿನಿಗೆ ಒಂದು ದೊಡ್ಡ ಶಾಕೆ ಕಾದಿತ್ತು. ಹಾಗಾದರೆ ಪುನೀತ್ ಮೊಬೈಲ್ನಲ್ಲಿ ಏನಿತ್ತು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಸಹ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಮೆಚ್ಚೋದಾದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಪುನೀತ್ ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೋದಾಗ ಪುನೀತ್ ಅವರ ಮೊಬೈಲ್, ಪರ್ಸ್, ಇನ್ನಿತರೆ ವಸ್ತುಗಳನ್ನು ಅಶ್ವಿನಿರವರಿಗೆ ಕೊಡಲಾಗಿತ್ತು. ಅವುಗಳ ಬಗ್ಗೆ ಯಾರಿಗೂ ಸಹ ಅಷ್ಟೊಂದು ಗಮನವೇ ಇರಲಿಲ್ಲ. ಅವುಗಳನ್ನು ಒಂದು ಕಡೆ ಸೇಫ್ಟಿಯಾಗಿ ಎತ್ತಿಡಲಾಗಿತ್ತು. ಆದರೆ ನಿನ್ನೆ ಪುನೀತ್ ರಾಜ್ಕುಮಾರ್ ಅವರ ಮೊಬೈಲನ್ನು ನೋಡಿದಂತಹ ಅಶ್ವಿನಿಗೆ ಒಂದು ಅಚ್ಚರಿಗೆ ಕಾದಿದೆ. ಅವರು ಪುನೀತ್ ರಾಜ್ಕುಮಾರ್ ಅವರ ಮೊಬೈಲನ್ನು ಸಂಕ್ಷಿಪ್ತವಾಗಿ ನೋಡ್ತಾರೆ. ಆಗ ಅವರು ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಕಾಲನ್ನು ಮಾಡಿರ್ತಾರೆ. ಯಾರಿಗೆ ಅಂತ ಹೇಳಿದರೆ ಬಜರಂಗಿ 2 ಫಿಲಮ್ನ ಆ ದಿನವೇ ರಿಲೀಸ್ ಆಗಿರುತ್ತೆ. ಅದರ ಮ್ಯಾನೇಜರ್ ಬಗ್ಗೆ, ಆ ಮೂವಿ ಬಗ್ಗೆ ಹೇಳಿ ಅವರು ಸಹ ಖುಷಿಯನ್ನು ಪಟ್ಟಿರ್ತಾರೆ. ಬಜರಂಗಿ 2 ರಿಲೀಸ್ ಆಗಿದೆ, ಅದರ ಸಕ್ಸಸ್ನ ನೋಡಿ ಅವರು ಸಹ ಖುಷಿಯನ್ನು ಪಟ್ಟಿರ್ತಾರೆ. ಆ ನಂತರದಲ್ಲಿ ಅವರು ಅಕೌಂಟ್ ಟ್ರಾನ್ಸಾಕ್ಷನಲ್ಲಿ ತುಂಬಾ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅವರು ಯಾವಾಗಲೂ ಸಹ ಚೆಕ್ ಇಲ್ಲದೆ ಹೊರಗಡೆ ಹೋಗ್ತಾ ಇರಲಿಲ್ಲ. ಹಾಗೆ ಮೊಬೈಲ್ನಿಂದನೂ ಸಹ ಹಲವಾರು ಟ್ರಸ್ಟ್ಗಳಿಗೆ ದಾನ ಮಾಡಿರುವಂತಹ ಅವರ ಅಕೌಂಟ್ ಟ್ರಾನ್ಸಾಕ್ಷನನ್ನು ನೋಡು ಸಹ ಅವರು ತುಂಬಾ ದಂಗಾಗ್ತಾರೆ ಅಂತಾನೆ ಹೇಳ್ಬೋದು. ಆ ನಂತರದಲ್ಲಿ ಅವರು ಪುನೀತ್ ಅವರ ಫೋಟೋಸ್, ವಿಡಿಯೋಸ್, ಹಾಗೆ ಪಾರ್ಟಿಯಲ್ಲಿ ತೆಗೆದುಕೊಂಡಿದ್ದಂತಹ ಹಲವಾರು ಫೋಟೋಸ್ಗಳನ್ನು ಸಹ ನೋಡಿ ಅವರು ಸಹ ಆ ಎಲ್ಲ ಭಾವನೆಗಳಿಗೂ ಸಹ ವ್ಯಕ್ತಪಡಿಸದೆ ಅವರು ಕಣ್ಣೀರನ್ನು ಇಡ್ತಾರೆ. ಯಾಕಂತ ಅಂದರೆ ಆ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಈ ದಿನ ಪುನೀತ್ ಅವರು ಇಲ್ಲ. ಅದಕ್ಕೋಸ್ಕರವಾಗಿ ಆ ಎಲ್ಲ ಘಟನೆಗಳನ್ನು ನೆನಪಿಸಿಕೊಂಡು ಅಶ್ವಿನಿರವರು ಕಣ್ಣೀರನ್ನು ಇಟ್ಟಿದ್ದಾರೆ. ಈ ವಿಚಾರ ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದ್ದು, ನೀವು ಕೂಡ ಪುನೀತ್ ಅವರ ಅಭಿಮಾನಿಗಳಾಗಿದ್ದು ನೀವು ಸಹ ಅವರನ್ನು ಇಷ್ಟಪಡೋದಾದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಿಡಿಯೋವನ್ನು ನೋಡಿದ ಎಲ್ರಿಗೂ ಸಹ ಧನ್ಯವಾದ. ಮುಂದಿನ ಅಪ್ಡೇಟ್ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ.